ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಶಿವಯನ್ನುತ್ತಿದೆ ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನ ಮಹಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿವೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ನಾಮವನು ಬೆರಸು ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿದು ನಡೆಸು ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಶ್ರೀಗಿರಿಜಾತನಯಂ ಶಿವಾತ್ಮಜಂ ಶ್ರೀಗಿರಿಜಾತನಯಂ ಶಿವಾತ್ಮಜಂ ಚಿಂತಾಮಣಿ ಗಣಪತಿಂ ನಮಾಮಿ ಶ್ರೀಗಿರಿಜಾತನಯಂ ಶಿವಾತ್ಮಜಂ ಚಿಂತಾಮಣಿ ಗಣಪತಿಂ ಮನಸಾರಸತಂ ಶ್ರೀಗಿರಿಜಾತನಯಂ ಶಿವಾತ್ಮಜಂ ಚಿಂತಾಮಣಿ ಗಣಪತಿಂ ನಮಾಮಿ ಶ್ರೀಗಿರಿಜಾತನಯಂ ಶಿವಾತ್ಮಜಂ Thank you.
ಶಂಕರ ಮಾನಸ ಸುಧಾ ಸಾಗರ ಶಶಾಂಕಂ ಸುಶಾಂತಂ ಶಶಾಂಕಂ ಸುಶಾಂತಂ ಸತಂ ಶ್ರೀಗಿರಿಜಾತನಯಂ ಶಿವಾತ್ಮಜಂ ಚಿಂತಾಮಣಿ ಗಣಪತಿಂ ನಮಾಮಿ ಶ್ರೀಗಿರಿಜಾತನಯಂ ಶಿವಾತ್ಮಜಂ ಕಿಂಕರ ಜನ ಘನ ಸಂಕಟ ಹರಣ ಚಿಂತಾಮಣಿ ಗಣಪತಿಂ ನಮಾಮಿ ಶ್ರೀಗಿರಿಜಾತನಯಂ ಶಿವಾತ್ಮಜಂ ಚಿಂತಾಮಣಿ ಗಣಪತಿಂ ನಮಾಮಿ ಶಿರಸಾ ವಚಸಾ ಮನಸಾ ಶಿರಸಾ ವಚಸಾ ಮನಸಾ ಸತಂ ಶ್ರೀಗಿರಿಜಾತನಯಂ ಪರಿಸರಿ ಗಾಗಮರಿ ಸಪಾಗಮರಿ ಪರಿಸರಿ ಶ್ರೀಗಿರಿಜಾತನಯ ಸರಿ ಸಪಾಪಮ ನೀಪಮ ಗಮರಿ ಸಗಾಗ ನೀಪ ಗಮರಿ ಸ ಶ್ರೀಗಿರಿಜಾತನಯ ಈ ಗುರುಭ್ಯೋ ನಮಃ ಹರಿ ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ವಂದನೆಗಳು ಮತ್ತು ಅಭಿನಂದನೆಗಳು ನಾವು ಆರಾಮದ ಚಿಂತನೆಗಾಗಿ ಪ್ರಯತ್ನವನ್ನು ಮಾಡ್ತಿದ್ದೇವೆ ಜೀ ಕುಟುಂಬ ಉತ್ತಮವಾದ ಆಯಾಮವನ್ನು ಕೊಟ್ಟಿದೆ ನಮಗೆ ಸುಖವಾಗಿರಬೇಕು ಅಂತ ಹೊರಟವರಿಗೆ ಮೊದಲಿಗೆ ಬೇಕಾದ ಹೆಜ್ಜೆಯನ್ನು ರಾಮದೇವರು ತೋರಿಸ್ತಾರೆ ಮೊದಲು ತಂದೆ ತಾಯಿಗಳಿಗೆ ನಮಸ್ಕಾರ ಆಮೇಲೆ ಗುರುಗಳಿಗೆ ನಮಸ್ಕಾರ ಕೇಳ್ತಾರೆ ಮಕ್ಕಳು ಈ ನಮಸ್ಕಾರ ಮಾಡೋಕ್ಕೆ ನಮ್ಗೆ ಸಮಯ ಇಲ್ಲ ಟಿ ವಿ ನೋಡ್ಲಿಕ್ಕೆ ಸಮಯ ಇರುತ್ತಾ ಆಡಲಿಕ್ಕೆ ಸಮಯ ಇರುತ್ತಾ ಅನೇಕ ರೀತಿಯ ಭಯಂಕರವಾದ SMS ಮಾಡಲಿಕ್ಕೆ ಸಮಯ ಇರುತ್ತೆ ಇವತ್ತು ತಂದೆ ತಾಯಿಗೆ ನಮಸ್ಕಾರ ಮಾಡಲಿಕ್ಕೆ ಆಗಲ್ಲ ನಮಗೆ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕಾಗಲ್ಲ ದೇಶದ ಬಗ್ಗೆ ಚಿಂತನೆ ಮಾಡಲಿಕ್ಕಾಗಲ್ಲ ಅದೆಲ್ಲ ನಿಲ್ಲಿಸಬೇಕು ನಾನು ಹೇಳುವಾಗ ನಿಷ್ಠರ ಅಂತ ಅನ್ನಿಸ್ಬೋದು ಬಂಧುಗಳೇ ಕ್ಷಮಿಸಿ ಆದರೆ ಇದು ವಾಸ್ತವ ನಮ್ಮ ಕುಟುಂಬ ನಮ್ಮ ಸಮಾಜ ನಮ್ಮ ದೇಶ ಆರಾಮವಾಗಿರಬೇಕು ಅಂತಿದ್ದರೆ ಈ ಎಲ್ಲ ನಡವಳಿಕೆ ನಮ್ಮಲ್ಲಿ ಬರಲೇಬೇಕಾಗಿದೆ ಇರುವಂಥ ನಡವಳಿಕೆ ಹೋಗಲೇಬೇಕಾಗಿದೆ ಹಾಗಾಗಿ ಬೆಳಿಗ್ಗೆ ಎದ್ದು ನಾವು ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ ಒಂದು ನಿಮಿಷ ಆಗಲ್ಲ ನಮಸ್ಕಾರವನ್ನು ಮಾಡ್ತಾ ಏನು ಚಿಂತನೆ ಮಾಡಬೇಕು ಈ ತಂದೆ ತಾಯಿಗಳ ಒಳಗೆ ಈ ಗುರುಗಳ ಒಳಗೆ ಇರತಕ್ಕಂಥ ಭಗವಂತ ನಮಸ್ಕಾರ ಅಂತ ಚಿಂತನೆ ಮಾಡಬೇಕಂತೆ ರುದ್ರದೇವರು ಆ ಮಾತನ್ನು ಹೇಳ್ತಾರೆ ಯಾರಿಗೆ ನಮಸ್ಕಾರವನ್ನು ಮಾಡಬೇಕು ಹೇಗೆ ನಮಸ್ಕಾರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಎದ್ದು ನಿಲ್ಲುವುದಾಗಲಿ ನಮಸ್ಕಾರ ಮಾಡುವುದಾಗಲಿ ಗೌರವ ಆಧಾರವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಏನಿದೆ ಯಾರಿಗೆ ಮಾಡಬೇಕು ಅಂದರೆ ಗುಹಾಶಯಾಯೈವ ನ ದೇಹಮಾನಿನೆ ಗುಹಾಶಯಾಯೈವ ಅರ್ಥಾತ್ ನಮ್ಮ ಹೃದಯ ಗುಹೆಯಲ್ಲಿ ಯಾವರಿದ್ದಾರೋ ಅವರಿಗೆ ನಮಸ್ಕಾರ ಮಾಡಬೇಕು ನ ದೇಹಮಾನಿನೆ ದೇಹದ ಮೇಲೆ ಅಭಿಮಾನವನ್ನಿಟ್ಟುಕೊಂಡಿರ್ತಕ್ಕಂತಹ ಜೀವನಿಗೆ ನಮಸ್ಕಾರ ಮಾಡೋದಲ್ಲ ಮತ್ತು ನಮಗೆ ಆಶ್ರಯವನ್ನು ಕೊಟ್ಟ ನಮ್ಮನ್ನು ಬೆಳೆಸುವ ತಂದೆ ತಾಯಿಗಳ ಒಳಗಿರುವ ಭಗವಂತನಿಗೆ ನಮಸ್ಕಾರ ಆಮೇಲೆ ಅವರಿಗೆ ನಮಸ್ಕಾರ ಹಾಗಾಗಿ ಪ್ರತಿಯೊಂದು ಕಡೆ ಅದೇ ರೀತಿ ಚಿಂತನೆ ಮಾಡಬೇಕಂತೆ ಹೀಗೆ ನಮ್ಮ ನಮಸ್ಕಾರದ ಉದ್ದೇಶ ಭಗವಂತನೇ ಆಗಿರಬೇಕು ಅದಕ್ಕೆ ಮಾಧ್ಯಮ ತಂದೆ ತಾಯಿಗಳು ಈ ಉದ್ದೇಶದಲ್ಲೇ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅನ್ನುವಂಥ ಮಾತು ಬಂದಿರುವಂಥದ್ದು ನಾವು ಇದನ್ನು ಮಾಡಬೇಕು ಅಂತ ಇಷ್ಟು ಮಾತ್ರ ಮಾಡಿದರೆ ಸಾಕು ಬೆಳಿಗ್ಗೆ ಇಲ್ಲ ನಮ್ಮ ನಡವಳಿಕೆ ತುಂಬ ಸುಂದರವಾಗಿರಬೇಕು ಬಂಧುಗಳೇ ನಮಸ್ಕಾರ ಮಾಡಬೇಕು ಚಮತ್ಕಾರ ಮಾಡಬೇಕು ಎಲ್ಲ ಮಾಡಬೇಕು ಜೀವನ ಶೈಲಿ ಅದ್ಭುತವಾಗಿರಬೇಕು ಅದಕ್ಕೆ ಶಾಸ್ತ್ರಕಾರರು ಕೊಟ್ಟರು
ಬೆಳಿಗ್ಗೆ ಎದ್ದಾಗ ನೀವು ಇಷ್ಟನ್ನು ಸ್ಮರಣೆ ಮಾಡಿ, ಇಷ್ಟನ್ನು ನೋಡಿ. ಏನು ಮಾಡಬೇಕು ಹೇಳ್ತಾರೆ, ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಬೆಳಿಗ್ಗೆ ಎದ್ದ ಮೇಲೆ ನೀವೇನು ಮಾಡಬೇಕು ಗೊತ್ತಾ, ತಂದೆ ತಾಯಿಗೆಲ್ಲ ನಮಸ್ಕಾರ ಮಾಡಿ ನೋಡಬೇಕಾದದ್ದು ಯಾವುದು ಗೊತ್ತು, ಮೊದಲು ಕಪಿಲಾಂ ಕಪಿಲೆಯನ್ನು ನೋಡಬೇಕಂತೆ, ಹಸುವನ್ನು ಕಾಣಬೇಕು ಅಂತಂತಾರೆ. ಇವತ್ತು ಹಸು ಎಲ್ಲಿ ಸಿಗುತ್ತೆ ಹೇಳಿ ನಮಗೆ, ಹಸು ಅಂದರೆ ಹಸುವಿನ ಚಿತ್ರ ನೋಡಬೇಕಷ್ಟೇ, ಅಥವಾ ಯಾವುದೋ ಒಂದು ಚಾನಲ್ ಬರ್ತಕ್ಕಂಥ ಹಸುವಿನ ರೂಪ ಚಿತ್ರ ಮಾಡಬೇಕು, ಯೋಚನೆ ಮಾಡಬೇಕೇ ಹೊರತು ಹಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಿಜ, ಅಲ್ಲಿ ಉದ್ದೇಶ ಇಷ್ಟೇ ಶಾಸ್ತ್ರಕಾರರದು. ಮನೆ ಮೊದಲು ಮನೆ ಮನೆಗಳಲ್ಲಿ ಹಸುಗಳಿದ್ದವು, ಈಗ ಹಸುಗಳಿಲ್ಲ. ಆದರೆ ನಮಗೆ ಬೆಳಿಗ್ಗೆ ಎದ್ದಾಗ ಹಸುವಿನ ಕಲ್ಪನೆ ಬೇಕು, ಹಸುವಿನ ಆಲೋಚನೆ ಬೇಕು ಅಂತ. ಯಾಕೆ ಗೊತ್ತೋ, ಅದರಲ್ಲಿ ಅನೇಕ ಮುಖದ ಭಾವನೆಗಳಿವೆ. ಹಸು ಭಾರತೀಯರ ದೃಷ್ಟಿಕೋನದಲ್ಲಿ ಒಂದು ದೇವತಾ ಸ್ಥಾನ, ದೇವತೆಗಳಿಗೆ ಸ್ಥಾನವನ್ನು ಕೊಟ್ಟದ್ದು ಆ ಹಸುವಿಗೆ ನಾವು. ಯಾವುದದು ಗಾವೋ ವಿಶ್ವಸ್ಯ ಮಾತರ ಅಂತ ವೇದ ಮಾತೆ ಹೇಳ್ತದೆ, ಜಗತ್ತಿನ ತಾಯಿಗಳಾಗಿ ಬೆಳೆದಂಥದ್ದು ಹಸುಗಳು ಅಂತ. ನಿಜ, ಎಲ್ಲ ದೇವತೆಗಳಿರುವುದು ಹಸುಗಳಲ್ಲಿ. ಎಷ್ಟರ ಮಟ್ಟಕ್ಕೆ ನಮಗೆ ಗೊತ್ತಿದೆ ಅಲ್ವಾ, ಆ ಹಸುಗಳ ಒಂದೊಂದು ಅವಯವದಲ್ಲಿ ಒಬ್ಬೊಬ್ಬ ದೇವತೆ ಇದ್ದಾರೆ. ಕೋಡಿನಲ್ಲಿ, ಅದರ ಕೆಚ್ಚಲಲ್ಲಿ, ಪ್ರತಿಯೊಂದರಲ್ಲೂ ಹಸುಗಳು. ನಖಶಿಖಾಂತವಾಗಿ ಸಂಪೂರ್ಣವಾಗಿ ಹಸುಗಳು ದೇವತೆಗಳು ತುಂಬಿಕೊಂಡಿದ್ದಾರೆ. ಆ ಹಸುಗಳಲ್ಲಿ ಇರುವ ದೇವತೆಗಳು ಅಂತೇವಲ್ಲ, ಅದರ ಗೋಮಯ, ಅದರ ಸಗಣಿ ಅಂತೇವೆ, ಅದರ ಗೋಮೂತ್ರ ಅಂತೇವೆ, ಅದರಲ್ಲಿ ಯಾರಿರ್ತಾರೆ, ಜಗನ್ಮಾತೆಯಾದ ಲಕ್ಷ್ಮೀದೇವಿರಿರ್ತಾರಂತೆ. ಎಲ್ಲ ಸ್ಥಾನದಲ್ಲಿ ಎಲ್ಲ ದೇವತೆಗಳು ಕೂತ್ಕೊಂಡ್ರು. ಈ ಗೋಮಯ ಮತ್ತು ಗೋಮೂತ್ರದಲ್ಲಿ ಯಾವ ದೇವತೆ ಹೋಗಿರಲಿಲ್ಲಂತೆ. ಆವಾಗ ಜಗದಂಬೆ ಲಕ್ಷ್ಮೀದೇವಿಯರು ಬಂದು ಕೂತ್ಕೊಳ್ತಾರೆ ಅದರಲ್ಲಿ. ಯಾಕೆ, ಅದು ಅತ್ಯಂತ ಪವಿತ್ರ. ಅವರು ಬಂದು ಕೂತಿದ್ದರಿಂದ ಏನಾಯಿತು, ಅದು ಇನ್ನಷ್ಟು ಪವಿತ್ರ ಆಯಿತಂತೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಗೋಮೂತ್ರ ಮತ್ತು ಗೋಮಯಗಳ ಸ್ವೀಕಾರವನ್ನು ಭಾರತೀಯರು ಇಟ್ಟುಕೊಂಡರು. ಅರ್ಥಾತ್ ಸಂಪತ್ತು ವೃದ್ಧಿ, ಆರೋಗ್ಯ ವೃದ್ಧಿಗಾಗಿ ಇವತ್ತು ಮನೆಗಳಲ್ಲಿ ಒಂದು ಶುದ್ಧೀಕರಣ ಅಂದರೆ ಅದು ಗೋಮಯದಿಂದ. ಅದು ಹೋಯ್ತಲ್ಲ, ಈಗ ಫಿನಾಯ್ಲ್ ಬಂದಿದೆ, ಮತ್ತಿನ್ನೇನೋ ಬಂದಿದೆ, ಗೋಮಯ ಬೇಕು, ಗೋಮೂತ್ರ ಬೇಕು ಅಂತ ಯೋಚನೆ ಮಾಡ್ತೇವೆ. ಈ ರೀತಿ ಪವಿತ್ರತಮವಾಗಿರುವಂಥದ್ದು ಹಸು ಒಂದು ದೈವಿ ಚಿಂತನೆಯಿಂದ, ಜೊತೆಯಲ್ಲಿ ಆ ಗೋವಿನಲ್ಲಿ ಉದ್ಗೀತನಾಮಕನಾದ ಭಗವಂತನಿದ್ದಾನೆ. ಶ್ರೀಕೃಷ್ಣದೇವರನ್ನು ಚಿಂತನೆ ಮಾಡ್ತೀವಿ, ಗೋಪಾಲಕೃಷ್ಣ ಅಂತ ಹೆಸರೇನು, ಉದ್ಗೀತ, ಉತ್ತಮವಾದ ಗಾನವನ್ನು ಹೊಂದಿದವನು, ಎಲ್ಲರವನ್ನು ಸ್ತೋತ್ರ ಮಾಡ್ತಾರೆ, ಹೆಸರು ಉದ್ಗೀತ ಅಂತ. ಉದ್ಗೀತ ನಾಮಕನಾದ ಕೃಷ್ಣನ ಸ್ಮರಣೆ ಮಾಡಬೇಕು ಅಂತ, ಇದು ದೈವಿ ಚಿಂತನೆ ಆಯಿತು. ಆದರೆ ಆ ಹಸುವಿನಿಂದ ನಾವು ಕಲಿಯಬೇಕಾದ್ದೇನು ಪಾಠ, ನಮ್ಮ ಪ್ರಾಚೀನರು ಅದ್ಭುತವಾಗಿ ಕೊಡ್ತಾರೆ ಜೀವನದಲ್ಲಿ, ನಿತ್ಯದಲ್ಲಿ ಏನು ಮಾಡ್ಕೊಂಡು ಹೋಗ್ಬೇಕು ನೀನು ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಹಸುವನ್ನು ನೋಡು, ಹಸುವನ್ನು ಸ್ಮರಿಸುವಂತ. ಇದ್ದರೆ ಹಸುವನ್ನು ನೋಡುವುದು, ಇಲ್ಲಾಂದರೆ ಹಸುವನ್ನು ನೆನೆಸ್ಕೊಳ್ಳುವುದು. ಏನು ಹಸುವಿನಿಂದ ಆಗುವಂಥದ್ದು, ಶಾಸ್ತ್ರಕಾರರು ಕೊಡ್ತಾರೆ, ಸುಭಾಷಿತಕಾರರು ಹೇಳ್ತಾರೆ ಏನಂತ, ಪರೋಪಕಾರಾಯ ದುಹಂತಿ ಗಾವಹ. ಹಸುಗಳಿರುವುದೇ ಇನ್ನೊಬ್ಬರ ಉಪಕಾರಕ್ಕೋಸ್ಕರವಾಗಿ, ಇನ್ನೊಬ್ಬರ ಉಪಕಾರಕ್ಕೋಸ್ಕರ ಹಸು ಇರುವಂಥದ್ದು. ಅದು ಎಂದಿಗೂ ಯಾರಿಗೂ ತೊಂದರೆಯನ್ನು ಉಂಟು ಮಾಡೋದಿಲ್ಲಂತೆ. ಅತ್ಯಂತ ಸಾಧುವಾದ ಪ್ರಾಣಿ ಹಸು ಅಂತಂತಾರೆ. ಅದು ಈ ಜನ್ಮದಲ್ಲಲ್ಲ, ಜನ್ಮ ಜನ್ಮಾಂತರದವರೆಗೂ ಕೂಡ ಹಸು ನಮ್ಮನ್ನು ರಕ್ಷಣೆ ಮಾಡುತ್ತಂತೆ. ಅದಕ್ಕೆ ತುಂಬ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದು ಅದಕ್ಕೋಸ್ಕರನೇ. ಪ್ರಾಮಾಣಿಕತೆ ಮತ್ತು ಕೃತಜ್ಞತೆ ಇರುವಂಥದ್ದು ಹಸುವಿಗೆ. ಈ ಹಸು ನಮ್ಮನ್ನು ಮಾರ್ಗದರ್ಶಿಯಾಗಿ ನಮ್ಮನ್ನು ಎತ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತದೆ. ಹೇಗೆ ಅಂತ, ಅದೇನು ಮಾಡ್ತದೆ, ಪರೋಪಕಾರವನ್ನು ಮಾಡ್ತದೆ. ಬೆಳಿಗ್ಗೆ ಎದ್ದಾಗ ನಾವೇನು ಮಾಡಬೇಕು, ಪರೋಪಕಾರವನ್ನು ಮಾಡಲಿಕ್ಕೆ ಕಲಿಯಬೇಕಂತೆ. ನಮ್ಮ ದಿನಚರಿ ಪ್ರಾರಂಭ ಆಗುವಾಗಲೇ ಪರೋಪಕಾರ ಅಲ್ಲ, ಪರೋಪಕಾರ ಅಂದರೆ ಹೇಗೆ ಮಾಡಬೇಕು, ಹಸು ಹೇಗೆ ಮಾಡ್ತದೆ, ಅದು ಪರೋಪಕಾರವನ್ನು ಮಾಡ್ತದೆ. ಎಷ್ಟು ಜನಕ್ಕೆ ಹಸು ಹಾಲನ್ನು ಕೊಡುತ್ತೆ,
ಹಾಲಿನಿಂದ ಮೊಸರು, ಮೊಸರಿಂದ ತುಪ್ಪ, ಅದರಿಂದ ಬೆಣ್ಣೆ, ಏನೇನು ಬೇಕಾದಷ್ಟಾಗತ್ತೆ ಅಂತ ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಮನುಷ್ಯರೆಲ್ಲ ಸುಖವಾಗಿರಲಿಕ್ಕೆ ಮಾರ್ಗ ಮಾಡಿಕೊಟ್ಟದ್ದು ಯಾವುದು? ಹಸು. ಸರಿ, ನಾವು ಪರೋಪಕಾರವನ್ನು ಮಾಡಬೇಕು. ಆಯಿತು, ನಾನು ಪರೋಪಕಾರವನ್ನು ಮಾಡ್ತೇನೆ, ನಾನು ಹಾಗೆ ಉದ್ದೇಶ ಇಟ್ಕೊಂಡಿದ್ದೇನೆ, ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಅದು ನನಗೇನು ಲಾಭ? ನಮ್ಮ ಪ್ರಶ್ನೆ ಇದು. ಪರೋಪಕಾರವನ್ನು ಮಾಡಲಿಕ್ಕಿಂತ ಹೊರಟವರು ನಾವು, ನಮಗೆ ಆ ಸಂಕಲ್ಪ ಇಲ್ಲ ಅಂತಲ್ಲ, ಇದೆ. ಆದರೆ ಪರೋಪಕಾರವನ್ನು ಮಾಡಲಿಕ್ಕಿಂತ ಹೊರಟಾಗ ಒಂದು ಪ್ರಶ್ನೆ ಬರುತ್ತೆ, ನಮಗೇನು ಲಾಭ? ಇವತ್ತು ಕೇಳ್ತಾರಲ್ಲ, ಇಷ್ಟು ಮಾಡ್ತಾ ಇದ್ದೀಯಲ್ಲ, ಏನು ಬೆನಿಫಿಟ್ ಅಂತ ಕೇಳ್ತಾರೆ. ಅದಕ್ಕೆ ಹೇಳಿದ್ದು, ಹಸುವನ್ನು ನೋಡಿ, ಹಸು ಉಪಕಾರವನ್ನು ಮಾಡುತ್ತೆ, ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. ಮನುಷ್ಯ ಸಾಮಾನ್ಯವಾಗಿ ಪರೋಪಕಾರಿಯಾಗಿರ್ತಾನೆ, ಆದರೆ ಉಪಕಾರದ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರತಿಫಲ ಅಪೇಕ್ಷೆ ಅನ್ನುವಂಥದ್ದಿರುತ್ತೆ. ಅದಕ್ಕಾಗಿ ಶಾಸ್ತ್ರ ಹೇಳಿಕ್ಕೆ ಬಂತು, ಓ ಮನುಷ್ಯನೇ, ಪ್ರತಿಫಲಾಪೇಕ್ಷೆ ಇಟ್ಕೋಬೇಡ, ಕರ್ಮಣ್ಯವಾರಿಕಾರಸ್ತೆ ಮಹಾಫಲೇಶ್ವರ ರಾಜ ಅಂತ ಹೇಳಿಕ್ಕೆ ಶುರು ಮಾಡೋದಕ್ಕೋಸ್ಕರನೇ, ಯಾಕೆಂದರೆ ಇವನು ಪ್ರತಿಫಲವನ್ನು ಇಟ್ಕೊಂಡು ಹೊರಟ. ಹೇಳ್ತಾರೆ, ಹಸುಗಳು ಕರುಗಳು ಹಾಲನ್ನು ಕೊಡ್ತಾವೆ ನಮಗೆ, ಆದರೆ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. ನಾವು ಹಾಗೆ ಮಾಡಬೇಕಂತೆ, 1 ರೂಪಾಯಿ ಕೊಡೋಣ, 10 ರೂಪಾಯಿ ಕೊಡೋಣ, 1,000 ರೂಪಾಯಿ ಕೊಡೋಣ, ಅಥವಾ ದೈಹಿಕವಾಗಿ ಸೇವೆ ಸರ್ವಿಸ್ ಕೊಡೋಣಂತೆ, ಮಾನಸಿಕವಾಗಿ ಕೊಡೋಣ, ನೈತಿಕವಾದ ಬಲವನ್ನು ಕೊಡೋಣ, ಎಲ್ಲೂ ಪ್ರತಿಫಲವನ್ನು ಅಪೇಕ್ಷಿಸುವುದು ಬೇಡ. ಇವತ್ತೇನಾಗುತ್ತೆ ಗೊತ್ತಾ, ಉಪಕಾರವನ್ನು ಮಾಡಿದ ಕೂಡಲೇ ಅವ್ರು ನಮ್ಮನ್ನು ಗಮನಿಸುವುದಿಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ತೇವೆ. ಇಷ್ಟು ಉಪಕಾರ ಮಾಡಿದ್ದರೆ ಅವನಿಗೆ ಒಂದು ನಮ್ಮ ಮೇಲೆ ಕೃತಜ್ಞತೆ ಇಲ್ಲ ಅಂತ ಆ ಥರ ಇರಬಾರ್ದು. ನಮ್ಮ ಕರ್ತವ್ಯ ಉಪಕಾರ ಮಾಡೋದಷ್ಟೇ. ತಸ್ಯ ಪ್ರಾಣಿ ಉಪಕಾರೇಣ ಸಂತುಷ್ಟೋ ಭವತೀಶ್ವರ, ತಸ್ಮಾತ್ ತರೇವ ಕರ್ತವ್ಯಂ ತರೇವೇಶ್ವರ ಪೂಜನ. ಇದು ಸಿಂಹನ ಮಧ್ವಾಚಾರ್ಯರ ಹೆಸರು ಮಾತು ನಮಗೆ ಗೊತ್ತಿದೆ. ಏನು ಹೇಳ್ತಾರೆ ಅವರು? ಪರೋಪಕಾರ ಮಾಡು, ಅದೇ ದೇವರ ಪೂಜೆ. ಆದರೆ ಪರೋಪಕಾರ ಮಾಡಲಿಕ್ಕೆ ಹೊರಟ್ವಿ, ಫಲ ಬೇಕು ಅಂತೇವೆ. ಇಲ್ಲ, ಹಸುಗಳನ್ನು ನೆನೆಸು, ಉಪಕಾರವನ್ನು ಮಾಡ್ತಾವೆ, ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. ಸಂತೋಷ. ಇದು ಒಂದು ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ. ನಿಷ್ಪ್ರಪಂಚಾದಿ ನಿಷ್ಕಲಂಕೋಹಂ ನಿಜ ಪೂರ್ಣ ಬೋಧಂ, ಪ್ರತ್ಯಗಾತ್ಮಾಹಂ ನಿತ್ಯ ಬ್ರಹ್ಮೋಹಂ ಸ್ವಪ್ರಕಾಶೋಹಂ ಅಹಂ. ಸಚ್ಚಿತ್ ಪ್ರಮಾಣ ಓಂ ಮೂಲ ಪ್ರಮೇಯ ಓಂ ಅಯಂ ಬ್ರಹ್ಮಾಸ್ಮಿ ಓಂ ಅಹಂ ಬ್ರಹ್ಮಾಸ್ಮಿ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ಪರೋಪಕಾರವನ್ನು ಮಾಡಬೇಕು ಅಂತ. ಇನ್ನೊಂದು ಅದ್ಭುತವಾದ ಗುಣ ಏನು ಗೊತ್ತೋ ಹಸುವಿಂದು? ಅದು ಒಳ್ಳೆಯದನ್ನು ಕೊಡುತ್ತೆ. ಅತ್ಯಂತ ಪುಷ್ಟಿದಾಯಕವಾದ, ತುಷ್ಟಿದಾಯಕವಾದ ಅಂದರೆ ಸಂತೋಷ, ಸುಖ, ಪೋಷಣೆಯನ್ನು ಕೊಡ್ತಕ್ಕಂಥ ಹಾಲನ್ನು ಕೊಡುತ್ತದು. ಏನು ತಿನ್ನುತ್ತೆ ಹಾಲನ್ನು ಕೊಡ್ತಕ್ಕಂಥ ಹಸು? ಏನು ತಿನ್ನುತ್ತದು ನಮಗೆ ಗೊತ್ತಲ್ವಾ. ಹುಲ್ಲು ತಿನ್ನಬಹುದು, ಹುಲ್ಲು ತಿನ್ನಬಹುದು, ಏನು ತಿನ್ನುತ್ತೆ ಅಂತ ಇಟ್ಕೊಳ್ಳೋಣ. ದವಸ ಧಾನ್ಯಗಳನ್ನು ತಿನ್ನಬಹುದು, ನಾವೇನು ಹಾಕ್ತೇವನ್ನು ತಿನ್ನುತ್ತೆ. ಕೊನೆಗೆ ಮನೆಯಲ್ಲಿದ್ದರೆ ಏನು ಮಾಡ್ತಾರೆ, ಆ ಅಕ್ಕಿ ಕಚ್ಚು ಅಂತ ಹಾಕ್ತಾರೆ. ಅಂದರೆ ಎಲ್ಲ ಪದಾರ್ಥವನ್ನು ಸೇರಿಸಿ ನೀರು ಹಾಕಿ ಅದು ಇನ್ನೇ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಟ್ಟದ ಒಂದು ನೀರನ್ನು ಅದಕ್ಕೆ ಕುಡಿಲಿಕ್ಕೆ ಕೊಡ್ತಾರೆ. ಪದಾರ್ಥಗಳನ್ನೆಲ್ಲ ಖಾಲಿಯಾದ ಮೇಲೆ ಮನುಷ್ಯ ಏನು ಮಾಡ್ತಾನೆ, ತಿಂಡಿ ತಿನಿಸುಗಳೆಲ್ಲ ಖಾಲಿಯಾದ ಮೇಲೆ ಆ ಎಲ್ಲ ತಿಂಡಿ ತಿನಿಸುವಂಥ ಪಾತ್ರೆಗಳಲ್ಲಿ ನೀರಿರ್ತದಲ್ಲ, ಆ ನೀರನ್ನು ಸಂಪೂರ್ಣವಾಗಿ ಬೆಳೆದು ಹಾಕಿಬಿಟ್ಟು ಕಚ್ಚು ಅಂತ ಮಾಡ್ತಾರೆ, ಅದನ್ನು ಇಡ್ತಾರೆ, ಅದನ್ನು ಕುಡಿತದೆ ಅದು. ಒಟ್ಟು ಮನುಷ್ಯ ಯಾವುದು ಬೇಡ ಅಂತ ಕೊಡ್ತಾನೋ, ಹೊಟ್ಟು ತಿನ್ನುತ್ತೆ, ದಂಟು ತಿನ್ನುತ್ತೆ, ದವಸ ಧಾನ್ಯ ನಮಗೆ, ದಂಟು ಅದಕ್ಕೆ. ಹೀಗಿದೆ ನಮ್ಮ ಪರಿಸ್ಥಿತಿ. ಒಟ್ಟಿನಲ್ಲಿ ಮನುಷ್ಯ ಯಾವುದನ್ನು ಬಿಟ್ಟಿದ್ದಾನೋ, ತ್ಯಾಜ್ಯ ಅಂತ ಬಿಟ್ಟಿದ್ದಾನೋ, ಅದನ್ನು ತಿಂದು ಅದೇನು ಕೊಡ್ತದೆ, ಉತ್ತಮವಾದ ಹಾಲನ್ನು ಕೊಡುತ್ತೆ. ಮನುಷ್ಯನಿಗಿರು ಸಾಧ್ಯವೋ ಅಲ್ಲ, ಆದರೆ ಕನಿಷ್ಠ ಪಕ್ಷ ಏನು ಮಾಡಬೇಕು, ಒಳ್ಳೆಯ ಭಾವನೆಯನ್ನು ತಗೊಂಡು, ಒಳ್ಳೆಯ ಭಾವನೆಯನ್ನಾದರೂ ಕೊಡ್ಬೋದಲ್ಲ, ಪದಾರ್ಥವನ್ನು ಹಾಗೆ ಮಾಡಲಿಕ್ಕಾಗಲ್ಲ ನಿಜ. ಅದು ಏನು ಮಾಡ್ತದೆ, ಕೆಟ್ಟ ಪದಾರ್ಥವನ್ನು ಅಂದರೆ ತ್ಯಾಜ್ಯವಾದದನ್ನು ಸ್ವೀಕಾರ ಮಾಡಿ ಒಳ್ಳೆಯ ಪದಾರ್ಥವನ್ನು ಕೊಡುತ್ತೆ, ಅದು ಸಂಕೇತ ನಮಗೆ. ನಾವೇನು ಮಾಡಬೇಕು, ಒಳ್ಳೆಯ ಭಾವನೆಯನ್ನು ಸ್ವೀಕಾರ ಮಾಡಬೇಕು,
ಒಳ್ಳೆಯ ಭಾವನೆಯನ್ನೇ ಕೊಡಬೇಕು. ಅಕಸ್ಮಾತ್ ಆಗಿ ಒಳ್ಳೆಯ ಭಾವನೆ ಸಿಗಲಿಲ್ಲ ನಮಗೆ, ಹೋದಲ್ಲಿ ಬಂದಲ್ಲಿ ಮಾತಾಡುವಾಗ ನಮ್ಮ ಬಗ್ಗೆ ಕೆಟ್ಟ ಭಾವನೆಯೇ ಬಂತು, ನಮ್ಮನ್ನು ಉದಾಸೀನವೇ ಮಾಡ್ತಾ ಇದ್ದಿಟ್ಕೊಳ್ಳೋಣ. ಆದರೆ ನಾವೇನು ಮಾಡಬೇಕು, ಹಸುವಿನಂತೆ ತ್ಯಾಜ್ಯವಾರದ್ದನ್ನು ತಿಂದು ಒಳ್ಳೆಯ ಪದಾರ್ಥವನ್ನು ಹೇಗೆ ಕೊಡ್ತೋ ಹಾಗೆ ನಮಗೆ ಬೇರೆ ಜನ ನಮಗೆ ಆಗಲಿದ್ದವರು ಏನು ಮಾಡ್ತಾರೆ, ತ್ಯಾಜ್ಯವಾರದ್ದನ್ನು ಹೇಯವಾದ ಮಾತನಾಡ್ತಾರೆ, ದುರ್ಭಾವನೆ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ನಾವೇನು ಮಾಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ಒಳ್ಳೆಯ ಭಾವನೆಯನ್ನೇ ಕೊಡಬೇಕು. ಹಸು ಏನು ಮಾಡಿತು, ತ್ಯಾಜ್ಯವನ್ನು ಸ್ವೀಕಾರ ಮಾಡಿತು, ಒಳ್ಳೆಯ ಹಾಲನ್ನು ಕೊಟ್ಟಿತು. ಹಾಗೆ ದುರ್ಭಾವನೆಯನ್ನು ಬೇರೆಯವರು ವ್ಯಕ್ತಪಡಿಸಿದರೂ ಕೂಡ ನಾವು ಸದ್ಭಾವನೆಯಿಂದಲೇ ಬದುಕಿದರೆ ಏನಾಗುತ್ತೆ ಗೊತ್ತಾ, ಜೀವನ ಸುಂದರ, ಸಮಾಜ ಸುಂದರ. ಇವತ್ತು ಏನಾಗಿದೆ ಗೊತ್ತಾ, ಗಲಾಟೆ ಆಗ್ತಾ ಇದೆ. ಯಾಕೆ, ಅವನು ಮಾತಾಡಿದ. ಹೌದು, ಅವನು ಮಾತಾಡಿದ, ನೀನು ಯಾಕೆ ಮಾತಾಡಬೇಕು? ಇಲ್ಲ, ಅದಿಲ್ಲ. ನಮಗೇನಾಗಿದೆ ಅಂದರೆ ತೀರಾ ಅಹಂಕಾರ ಮಮಕಾರ ಪರಕಾಷ್ಠಕ್ಕೆ ಹೋಗ್ಬಿಟ್ಟಿದ್ದೇವೆ, ಯಾವುದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಕುಟುಂಬದಲ್ಲಿ, ಸಮೂಹ ಸಂಸ್ಥೆಗಳಲ್ಲಿ, ಸಮಾಜದಲ್ಲಿ ಎಲ್ಲೂ ಕೂಡ ನೆಮ್ಮದಿ ಅನ್ನೋದಿಲ್ಲ ಅಂತಾಗ್ಬಿಟ್ಟಿದೆ, ಆರಾಮ ಸ್ಥಿತಿ ಇಲ್ಲ ಅಂತಾಗಿದೆ. ಹಾಗಾಗಿ ಹಸು ತನಗೆ ಬೇಡಾರದ್ದು ಅಂತ ಮನುಷ್ಯ ಕೊಟ್ಟದ್ದನ್ನು ಕೂಡ ಅದು ಸ್ವೀಕಾರ ಮಾಡಿ ಒಳ್ಳೆಯ ಹಾಲನ್ನು ನಮಗೆ ಹೇಗೆ ಕೊಟ್ಟಿತೋ ಹಾಗೆ ಎಲ್ಲರೂ ಕೂಡ ನಮ್ಮನ್ನು ಅವಗಣನೆ ಮಾಡಿ ಉದಾಸೀನ ಮಾಡಿದ್ದರೂ ಕೂಡ ಆ ಭಾವನೆಯನ್ನು ತಗೊಂಡು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಧನಾತ್ಮಕವಾಗಿ ತಗೊಂಡು ಅದನ್ನು ಉತ್ತಮ ರೀತಿ ನಾವು ಬೆಳೆದು ಉಪಕಾರವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ಈ ರೀತಿ ಚಿಂತನೆಯನ್ನು ಕಪಿಲ ಹಸುವಿನಿಂದ ನಾವು ಕಲಿಬೇಕು ಅಂತಂತಾರೆ. ಅಂಥ ಚಿಂತನೆಯನ್ನು ಮುಂದೆ ಮುಂದುವರಿಸೋಣ, ನಾಳೆ ಸೇರೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.